ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರೀಗ ದೆಹಲಿಯಿಂದ ಹೊರಟು ಬೆಂಗಳೂರನ್ನ ತಲುಪ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೊದಲ ಬಾರಿಗೆ ಡಿಸಿಎಂ ಹುದ್ದೆಯನ್ನು ಅಲಂಕರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ನಿವಾಸದ ಎದುರು 26 ತೆಂಗಿನಕಾಯಿ ಒಡೆದಿದ್ದಾರೆ ಅಭಿಮಾನಿಗಳು. ಸಿದ್ದರಾಮಯ್ಯ ಡಿಕೆಶಿ ನಿವಾಸದ ಎದುರು 26 ತೆಂಗಿನಕಾಯಿಯನ್ನು ಒಡೆದಿದ್ದಾರೆ ಮಾದೇಶ್ ಅಂತ ಹೇಳಿ ಡಿಕೆಶಿ ಫೋಟೋ ಮುಂದೆ ಕರ್ಪೂರ ಹಚ್ಚಿ ಈಡುಗಾಯಿ ಒಡೆದಿದ್ದಾರೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರೋದು. ಸೊ ಇದು ಡಿಕೆ ಶಿವಕುಮಾರ್ ನಿವಾಸದ ಎದುರು 26 ತೆಂಗಿನಕಾಯಿ ಒಡೆದಂತಹ ಅಭಿಮಾನಿ ಮಾದೇಶ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಫೋಟೋ ಇಟ್ಟಿದ್ದಾರೆ, ಅದರ ಮುಂದೆ ಕರ್ಪೂರ ಹಚ್ಚಿದ್ದಾರೆ, ಆಮೇಲೆ ಈಡುಗಾಯನ್ನು ಒಡೆದಿದ್ದಾರೆ. ಇದು ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂಥ ಡಿಕೆ ಶಿವಕುಮಾರ್ ಅವರ ನಿವಾಸದ ಎದುರು. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದಾನೇ ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ, ದೊಡ್ಡ ಸಂಖ್ಯೆಯಲ್ಲೇ ಸೇರಿದ್ದಾರಾ ಹೇಗೆ ಅಂತ? ಅರುಣ್, ಮೊದಲನೇ ಬಾರಿ ಡಿಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸಿದ್ಧರಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಸದಾಶಿವನ ನಗರ ಮನೆ ಮುಂದೆ ಒಂದಷ್ಟು ಈಡುಗೈ ಹೊಡೆದು ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು, ಜೊತೆಗೆ ಈಗಾಗಲೇ ಅವರ ಮನೆ ಸುತ್ತಮುತ್ತ ಕಟೌಟ್ ಮತ್ತು ಬ್ಯಾನರ್ಗಳನ್ನು ಹಾಕೋದ್ರ ಮೂಲಕ ನೂತನ ಉಪಮುಖ್ಯಮಂತ್ರಿಗೆ ಪ್ರಮಾಣ ವಚನಕ್ಕೆ ಸ್ವೀಕಾರ ಅನ್ನುವಂಥ ಬ್ಯಾನರ್ಸ್ಗಳನ್ನು ಕೂಡ ಹಾಕುವ ಮೂಲಕ ಅಭಿಮಾನಿಗಳು ಅವರಿಗೆ ವೆಲ್ಕಮ್ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಅವರು ನೇರವಾಗಿ ದೆಹಲಿಯಿಂದ ಸದಾಶಿವನಗರ ಮನೆಗೆ ಮೊದಲು ಬಂದು ನಂತರ CLP ಸಭೆಗೆ ಹೋಗುವ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಈಗಾಗಲೇ ಮನೆ ಸುತ್ತಮುತ್ತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ವೆಲ್ಕಮ್ ಮಾಡಲಿಕ್ಕೆ ಈಗ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ನೂತನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಿರುವಂಥದ್ದು, ಜೊತೆಗೆ ಈಗಾಗಲೇ ನೇರವಾಗಿ ದೆಹಲಿಯಿಂದ ಸದಾಶಿವನಗರ ಮನೆಗೆ ಬರುವ ಚಾನ್ಸಸ್ ಇರೋ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಅವರು ಬಂದ ಕೂಡಲೇ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ವಿಶ್ ಮಾಡಿ ನಂತರ CLP ಮೀಟಿಂಗ್ಗೆ ಕಳಿಸ್ಲಿಕ್ಕೆ ಈಗಾಗಲೇ ಇಲ್ಲಿ ಅಭಿಮಾನಿಗಳು ತಯಾರಿಯನ್ನು ಮಾಡ್ಕೊಳ್ತಿರುವಂಥದ್ದು. ಅರುಣ್, ಓಕೆ, ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. CM ಆಗಿ ಸಿದ್ದರಾಮಯ್ಯನವರು, DCM ಆಗಿ ಶಿವಕುಮಾರ್ ಅವರು, ಈಗ ಮೊಟ್ಟ ಮೊದಲನೇ ಬಾರಿಗೆ ಉಪಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿನೂ ಆಗಿದ್ದರು, ಈಗ CMU ಕೂಡ ಆಗಿದ್ದರು, ಈಗ ಮಗದೊಮ್ಮೆ CM ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಎರಡನೇ ಟರ್ಮ್. ಹಾಗಾಗಿಯೇ ಅಲ್ಲಿ ಬಂದಂಥ ಅಭಿಮಾನಿಗಳೆಲ್ಲ ಕೇಕ್ ಮೇಲೆ 2.0 ಅಂತ ಆಗ್ತಾ ಇದ್ದಿದ್ದು ಅಲ್ಲಿ. ಸೊ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು CM ಆಗಿದ್ದಾರೆ ಈಗ. ಸೊ ಕೇಕ್ ಎಲ್ಲ ಕಟ್ ಮಾಡಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಸಂಭ್ರಮಾಚರಣೆ ಅಂತೂ ಮುಗಿಲು ಮುಟ್ತಾ ಇದೆ.